रंगोली बागलके तोरण कट्टी हूविन अलंकार माडिदरे अंद्रे इदु नम्म अत्ते केलसने हौदु यूरिया किदनेल्ल माड्तिदारे अय्यो गीतका क्लीन आगे अम्मोरे नान एष्ट हेळिद्रु केळदे माडिरो केलसने मत्ते माड्ता कूत्कोंडिद्दारे नीवादरू स्वल्प हेळि इल्ल गीता बेकिद्रे नोडु ई प्लेट नोड नोड हेगे जिड्डिदे ಅತ್ತೆ ಈ ಪ್ಲೇಟ್ ನಲ್ಲಿ ಇಡಿ ಅಲ್ಲ ನೀನು ಒಂದ್ಸರಿ ನೋ ಅಲ್ಲಿ ಇಡಿ ಅತ್ತೆ ನೀವು ಬನ್ನಿ ನೀವು ಸುಮ್ಮನೆ ಬನ್ನಿ ಅತ್ತೆ ಲಗಿತಾ ಅರುಕ್ಕು ಕೆಲಸ ಮಾಡಕ್ಕೆ ಕಳ್ಳಾಟ ಆಡ್ತಾಳೆ ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಅತ್ತೆ ನೀವೇನು ಹೇಳಬೇಡಿ ಇದನ್ನೆಲ್ಲ ನೀವೇ ಮಾಡಿದ್ರೋ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಮನೆನ ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದೀನಿ ಆದ್ರೆ ಇವತ್ತಿದ್ ಬದಲಾವಣೆ ನಾನು ಯಾವತ್ತೂ ನೋಡೇ ಇಲ್ಲ ಅತ್ತೆ ಹೌದಾ ಗೀತಾ ಅಂತದೇನ್ ನೋಡ್ದೆ ಇನ್ನೇನು ಮನೆ ಮುಂದೆ ರಂಗೋಲಿ ಬಾಗ್ಲಲ್ಲಿ ತೋರಣ ಮನೆ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ ಯಾರು ನೋಡಿದ್ರು ಕೇಳದೆ ಹೋದ್ರು ಅರ್ಥ ಆಗುತ್ತೆ ಇದು ನಿಮ್ಮ ಕೆಲಸನೇ ಅಂತ ಅಲ್ಲ ಅತ್ತೆ ಕೈಕೊಬ್ರು ಕಾಲ್ಕೊಬ್ರು ಆಳಿರುವಾಗ ನೀವ್ಯಾಕೆ ಕೆಲಸ ಎಲ್ಲ ಮಾಡ್ತೀರಾ ನೋಡಿ ಅತ್ತೆ ನೀವು ನನ್ನ ಮಾತು ಕೇಳಬೇಕು ಕೇಳಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಅಲ್ಲ ಅತ್ತೆ ನೀವ್ಯಾಕೆ ನೆನ್ನೆಯಿಂದ ಇದೇ ಸೀರೆಯಲ್ಲಿ ಇದ್ದೀರಾ ಯಾಕಮ್ಮ ಚೆನ್ನಾಗಿಲ್ವಾ ಅತ್ತೆ ನೀವ್ ಯಾರು ಹೇಳಿ ನೀ ಮನ್ಸೇನು ನೀವು ರಾಣಿ ತರ ಇರಬೇಕು ನೀವು ನೋಡಿದ್ರೆ ಕೆಲಸ ಮಾಡ್ಕೊಂಡು ನಿಂತಿದಿರಲ್ಲ ನೀ ಬನ್ನಿ ನೀವು ಅಲ್ಲಮ್ಮ ಗೀತಾ ನನಗೆ ಸ್ವಲ್ಪ ಕೆಲಸ ಇದೆ ಅತ್ತೆ ನನ್ನ ಮಾತು ಕೇಳಿ ಬನ್ನಿ ಅತ್ತೆ ಮಾಫ ಇದು ನಿಮಗೋಸ್ಕರ ತೆಗೆದಿಟ್ಟಿರೋ ಸೀರೆಗಳು ಒಡವೆಗಳು ನೋಡಿ ಅತ್ತೆ ಇದು ನೀವು ಉಡಬೇಕಾಗಿರೋ ಸೀರೆಗಳು ಇದು ನೀವು ಹಾಕೋಬೇಕಾಗಿರೋ ಒಡವೆಗಳು ಈ ಕಬೋರ್ಡ್ ಅಲ್ಲಿ ನೀವು ದಿನಕ್ಕೊಂದು ಸೀರೆ ಹಾಕಬಹುದು ಅಷ್ಟಿದೆ ಅತ್ತೆ ಮಾವ ನಿಮ್ಮನ್ನ ಎಷ್ಟು ಪ್ರೀತಿಸುತ್ತಿದ್ರು ಎಷ್ಟು ನೆನೆಸ್ಕೊತಿದ್ರು ಅಂದ್ರೆ ನೀವು ಬದುಕಿಲ್ಲ ಅಂತ ಗೊತ್ತಿದ್ರು ನಿಮ್ಮ ಪ್ರತಿಯೊಂದು ಹುಟ್ಟದ ಹಬ್ಬಕ್ಕೂ ಪ್ರತಿಯೊಂದು ಹಬ್ಬಕ್ಕೂ ನಿಮಗೆ ಸೀರೆ ಮತ್ತೆ ಒಡವೆಗಳನ್ನ ತೆಗಿತಾ ಇದ್ರು ಅತ್ತೆ ಮಾವಂಗೆ ನೀವ್ ಅಂದ್ರೆ ಅಷ್ಟು ಇಷ್ಟ ಅತ್ತೆ ಒಂದ್ ನಿಮಿಷ ಇರಿ ಅತ್ತೆ ತಗೊಳ್ಳಿ ಅತ್ತೆ Ah
ಗೀತಾ ನಮ್ಮನೆಗೆ ಬರೋಕೆ ಸಾಧ್ಯ ಇಲ್ಲ ಇಲ್ಲ, ಇದು ಕನ್ಸು ಕನ್ಸು ಇರ್ಬೇಕಿದು. ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದ? ಬರ್ಬೋದು, ಬಟ್ ಈಗ ಹಗ್ಲೊತ್ತು ಕನ್ಸಲ್ಲೆಲ್ಲ ಬಂದು ಕಾಡಬಾರ್ದು. ಕನ್ಸ? ಯಾವ ಕನ್ಸು? ಹಾಗಾದ್ರೆ ನಿನ್ನ ಮದುವೆ ಆಗಿ ಮನೆ ಕರ್ಕೊಂಡು ಬರಲ್ವಾ ವಿಜಿ? ಅಯ್ಯೋ ನಾನೆಲ್ಲ ಆಗಂದ, ಆದಷ್ಟು ಬೇಗ ನಿನ್ನ ಮದುವೆ ಆಗಿ ಈ ಮನೆ ಕರ್ಕೊಂಡು ಬರ್ತೇನೆ. ಗೀತಾ ನೀನ್ ನಿಜವಾಗ್ಲೂ ಬಂದಿದ್ಯಾ? ಅಯ್ಯೋ ನಾನು ಇಷ್ಟೊತ್ತವರೆಗೂ ಕನ್ಸು ಅಂತ ಅನ್ಕೊಂಡಿದ್ದೆ. ನೀನೇನಿಲ್ಲಿ? ಯಾಕೆ ವಿಜಿ ಬರಬಾರ್ದಿತ್ತ? ಅಯ್ಯೋ ಬರ್ಬೋದು, ಆದ್ರೆ ಇವತ್ತೇನು ಏನ್ ವಿಶೇಷ? ವಿಶೇಷ ಇದ್ರ ಮಾತ್ರ ಬರ್ಬೇಕಾ? ಇದು ನನ್ನ ಗಂಡನ ಮನೆ, ನಮ್ಮ ಅತ್ತೆ ಇರೋ ಮನೆ. ನಮ್ಮ ಅತ್ತೆ ನೋಡಕ್ಕೆ ನಾನು ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಯು ಹ್ಯಾವ್ ಎನಿ ಪ್ರಾಬ್ಲಮ್? ಪ್ರಾಬ್ಲಮಾ? ಇಲ್ಲ ಇಲ್ಲ. ಅತ್ತೆ ಅತ್ತೆ ಒಂದ್ ನಿಮಿಷ ಇರು ವಿಜಿ. ಅತ್ತೆ ಅನುಮತಿ ಸಿತಾರಾ ಅಕ್ಕ ಮಾಡಿ ಮುಗಿಸಾಯ್ತಾ ಮೋರೆ, ಕಾರ್ಗಳನ್ನ ತೊಳೆದಾಯ್ತು, ಏನೇನು ಬಾಕಿ ಉಳಿದಿಲ್ಲ. ಹತ್ರ ಬಾಯಿಲಿ ಅಮ್ಮರೆ. ಯಾಕಮ್ಮರೆ? ನನಗೆ ಹೇಳ್ದೆ ಎಲ್ಲ ಕೆಲಸ ಮಾಡಿದ್ದಕ್ಕೆ. ಹಾಂ ಅದಕ್ಕೂ ಹೊಡಿಬೋದಾ? ಅದು ಗೊತ್ತಿರಲಿಲ್ಲ ನನಗೆ. ಅಲ್ಲ ಅದನ್ನ ಬರೀ ಬಾಯಲ್ಲಿ ಹೇಳ್ಬೋದಿತ್ತು. ಏ ಭಾನುಮತಿ. ಅಕ್ಕ ತಿಂಡಿ ಮಾಡೋಣ ಅಂತ ಹೋಗ್ತಿದ್ದೆ. ಏನ್ ತಿಂಡಿ? ತಿಂಡಿ ಏನ್ ಮಾಡ್ಲಿ? ಏನ್ ತಿಂಡಿ ಮಾಡ್ಲಿ ಅಂತ ಕೇಳ್ಬಾರ್ದು, ನಿನಗ್ ಬೇರೆ ಸಪ್ರೇಟ್ ಹೇಳ್ಬೇಕಾ? ನನ್ ಕಣ್ ಮುಂದೆ ಇರ್ಬೇಡಿ, ಹೊರಡಿ ಹೊರಡಿ. ನೀವು ಹೇಳಿದಾಗ ಲೆಟರ್ ಕೊಡೋದಕ್ಕೆ ನಮ್ಮ ಹುಡುಗನ ಕಳಿಸಿದ್ದೆ,
ಆದರೆ ಆ ಹುಡುಗಿ ಮನೇಲಿ ಇರಲಿಲ್ವಂತೆ. ಹಾಗೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೂಡ ನಮ್ಮಿಂದ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾದರೆ ಆ ಲೆಟ್ರ್ ಅವಳ ಕೈ ಸೇರಲಿಲ್ವಾ? ಗೀತ ನನ್ನ ನೋಡಕ್ಕೆ ಬರಲ್ವಾ? ಆ್ಯಕ್ಚುಲಿ ಆ ಲೆಟ್ರನ್ನ ಅವ್ರ ತಾಯಿಗೆ ಕೊಟ್ಟು ಆ ಹುಡುಗಿ ಬರ್ತಿದ್ದಾಗೆ ಅವಳು ತಲುಪಿಸಿ ಅಂತ ನಮ್ಮ ಹುಡುಗರು ಹೇಳಿ ಬಂದಿದ್ರಂತೆ. ಇಷ್ಟೊತ್ತಿಗಾಗಲೇ ಅವಳು ಬಂದು ನಿಮ್ಮನ್ನು ಭೇಟಿ ಮಾಡಿರ್ತಾಳೆ ಅಂದ್ಕೊಂಡಿದ್ದೆ. ಅವಳು ಬರ್ದಿರೋದು ನೋಡಿದ್ರೆ ತುಂಬ ಬೇಜಾರಾಗ್ತಾ ಇದೆ. ಇಲ್ಲ, ಆ ಲೆಟ್ರನ್ನ ಅವ್ರ ತಾಯಿ ಕೊಟ್ಟರೋ ಇಲ್ವೋ ಅಥವಾ ಆ ಹುಡುಗಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾಳೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ನನಗಿತ್ತಿದ್ದ ಒಂದೇ ಒಂದು ನಂಬಿಕೆ ಅಂದರೆ ಗೀತಾ. ಆದರೆ ಈಗ ಅವಳು ಬದಲಾಗ್ತಾ ಇದ್ದಾಳೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಒಂಥರ ಸಮುದ್ರದ ಮಧ್ಯೆ ಒಂದು ಹಡಗಲ್ಲಿ ಕಳೆದೋಗಿದ್ದೀನಿ ಅಂತ ಅನಿಸ್ತಾ ಇದೆ. ಒಬ್ಬಂಟಿ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಅಮ್ಮ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ, ನನ್ನ ದೃಷ್ಟಿ ನಿನಗಾಗೋ ಥರ ಇದೆ. ಸಾರಿಮ್ಮ, ನನಗಿದು ಒಳ್ಳೇ ಇಲ್ಲ. ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ ಕಂದ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ಆದರೆ ಗೀತಾ ಒತ್ತಾಯ ಮಾಡಿ ಇದನ್ನೆಲ್ಲ ಹಾಕಿಸ್ಬಿಟ್ಲು. ಗೀತಾ, ನೀನು ಸೂಪರ್. ಹಾಗೆ ಥ್ಯಾಂಕ್ಸ್, ನನ್ನ ಅಮ್ಮನ ಈ ರೀತಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲಿದೆಯಾ? ನೀನು ಬರದೆ ಹೋದ್ರೆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗತ್ತೆ. ಯಾಕೆ ಗೀತಾ ನನ್ನ ಮರ್ತು ಬಿಟ್ಟಿಯಾ? ಅರಸುಧಾರಾಣಿಗೆ ಏನಾಗಿದೆಯೋ ಏನೋ ಅಂತ ನನಗೆ ಆತಂಕ ಕಾಡ್ತಾ ಇದೆ. ಈಗಾಗಲೇ ನೀನು ಹಬ್ಬ ಅವನು ಮತ್ತೆಗೆ ಸುಧಾರಾಣಿನ ತೋರಿಸಿ ದೊಡ್ಡ ತಪ್ಪು ಮಾಡಿದ್ಯಾ? ಅದಾದ್ಮೇಲೆ ನೀನು ನನಗೆ ಸಿಗ್ಲೇ ಇಲ್ವಲ್ಲ. ಈ ಕತ್ಲು ಕೋಣೆಯಲ್ಲೇ ಕೊರಗಿ ಕೊರಗಿ ಹೊರಗಿನ ಪ್ರಪಂಚದ ಬಗ್ಗೆ ನನಗೆ ಅರಿವೇ ಇಲ್ಲ. ಗೀತಾ, ನೀನು ಬಂದರೆ ನಿನ್ನ ಸಹಾಯದಿಂದ ನಮ್ಮ ಅಣ್ಣನ ಮಗನ ನನ್ನ ಹತ್ರ ಕರೆಸ್ಕೋಬೇಕು. ನಮ್ಮ ಅಣ್ಣನ ಮನೇಲಿ ನನಗಂಟಿರೋ ಕಳಂಕನ ಅಳಿಸ್ಕೋಬೇಕು. ಕಳೆದೋಗಿರೋ ನನ್ನ ಮಗಳನ್ನ ನನ್ನ ಫ್ಯಾಮಿಲಿ ಜೊತೆ ಸೇರಿಸ್ಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಗೀತಾ, ನಿನ್ನ ಸಹಾಯ ಬೇಕು. ಒಂದು ವೇಳೆ ನೀನು ಬರದೇ ಹೋದರೆ ನನಗೆ ತುಂಬ ಕಷ್ಟ ಆಗತ್ತೆ ಗೀತಾ, ತುಂಬ ಕಷ್ಟ ಆಗತ್ತೆ. ನನಗಿರೋ ಒಂದೇ ಒಂದು ಭರವಸೆ ಅಂದರೆ ಅದು ನೀನು ಗೀತಾ. ಹೇಗಾದರೂ ಮಾಡಿ ನನ್ನ ಮಗಳು ನನಗೆ ಸಿಗೋ ಹಾಗೆ ಮಾಡು, ಸಿಗೋ ಹಾಗೆ ಮಾಡು ಗೀತಾ. ತಾರಣ್ ಅಂಕಲ್, ಅಲ್ಲ ನಾನೇನು ಹೇಳಿ, ಎಲ್ರು ಹೇಳಿದ್ಮೇಲೆ ನಂದೇನಿ ಚೆನ್ನಾಗಿ ಕಾಣ್ತೀರಿ, ತುಂಬ ಚೆನ್ನಾಗಿ ಕಾಣ್ತೀರಿ. ಮಹಾರಾಣಿ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಸಿಕ್ಕಿದ್ದು ಈಗಲೇ. ಎಷ್ಟಾದರೂ ನಮ್ಮ ನಮ್ಮ ಅಕ್ಕ ಮಹಾರಾಣಿ ಥರನೇ ಕಾಣ್ತಾರೆ ಅಲ್ವಾ ತಂಗಿಯಮ್ಮ? ತಂಗಮ್ಮ, ನಮ್ಮ ಅಕ್ಕ 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 ತಂಗಮ್ಮ, ನೀನು ಒಮ್ಮೆ ಪ್ರೀತಿಯಿಂದ ಬಾಯಿ ತುಂಬ ಕರಿ ತಂಗಮ್ಮ.
ತುಂಬಾ ಹೊತ್ತು ಪ್ರೀತಿನ ಹೊಟ್ಟೆಯೊಳಗೆ ಇಟ್ಕೋಬಾರ್ದು. ಗ್ಯಾಸ್ ಟ್ರಬಲ್ ಆಗಿ ಒಮ್ಮೊಮ್ಮೆ ಕಿಡ್ನಿ ಹೋಗೋ ಚಾನ್ಸಸ್ ಇರುತ್ತೆ. ಕರಿ ಹೌದು, ನಿಮಗೆ ಲುಕ್ಕು ಶೋಭೆ ತರುತ್ತೆ. ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಕ್ಕ.